அன்பை பொழிகிறதே ஆனந்த கீற்றே சடசடனு கண்ரெண்டும் தேந்தூவ நனைகிறதே என் படபடனே கை ரெண்டும் சீராட்ட விழுகிறதே நம் தோளில் மாலையே ಏನೇನು ಕೋಪದಿಂದ ಅಪ್ಪ ಅಮ್ಮನ ಹೃದಯನ ಒಡೆದು ಹಾಕಿದ್ಯಾ? ಸರಿಪಡಿಸಕ್ಕಾಗತ್ತಾ ನಿನ್ ಕೈಯಲ್ಲಿ? ನಿನ್ನ ಆವೇಶ ಮತ್ತೆ ನೀನ್ ದುಡುಕಿದ್ರಿಂದ ಮನೆಯವ್ರ ಮನಸ್ಸನ್ನ ಅಪ್ಪ ಅಮ್ಮನ ಮನಸ್ಸನ್ನ ಒಡೆದು ಹಾಕಿದ್ಯಲ್ಲೋ, ಇದನ್ನ ನೀನ್ ಹೇಗ್ ಸರಿ ಮಾಡ್ತೀಯ? ಹೇಗ್ ಸರಿ ಮಾಡ್ತೀಯ? ಇಲ್ಲ, ಇದನ್ನ ಸರಿ ಮಾಡಲೇಬೇಕು. ಇದ್ ನನ್ನ ಕರ್ತವ್ಯ. ಸರಿ ಮಾಡೇ ಮಾಡ್ತೀನಿ. ನಾಳೆನ ಎರಡು ಟಿಕೆಟ್ ಬುಕ್ ಮಾಡಿ, ನಾಳೆನೇ ಬುಕ್ ಮಾಡ್ರಿ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನಗೆ ಫ್ಯಾಕ್ಟ್ರಿ ಬಗ್ಗೆ ಈಗ ಮಾತಾಡೋದಕ್ಕೆ ಮೂಡಿಲ್ಲ ಪ್ಲೀಸ್. ಯಾರು ನನ್ನ ಮಾತು ಕೇಳ್ತಿಲ್ಲ. ಪದೇ ಪದೇ ಯಾಕೆ ಹಿಂಸೆ ಕೊಡ್ತೀಯ? ನಮ್ ಪಾಡಿಗೆ ನಮ್ಮನ್ನ ಬಿಟ್ಬಿಡು. ಅಣ್ಣ, ಏನೋ ದುಡುಕಿ ಮಾತಾಡ್ಬಿಟ್ಟೆ ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ನೊಂದ್ಸಲ ಆತರ ಮಾತಾಡಲ್ಲ. ಬೇಡಪ್ಪ ಬೇಡ, ನಿನ್ ಸಹವಾಸ ಬೇಡ ನಮ್ಗೆ. ಈಗ ಸಿಟ್ಟು ಬಂದು ಕೈ ಎತ್ತದೆ, ನಾಳೆ ಚುಚ್ಬಿಟ್ಟು ನನ್ನಿಂದ ತಪ್ಪಾಗೋಯ್ತು ಅಂತ ಹೇಳ್ತೀಯಾ? ಆಗ ನಾನೇನ್ ಮಾಡ್ಲಿ? ಇವಾಗ ನಿನ್ ಕೊಟ್ಟಿರೋ ಮರ್ಯಾದೆ ಈ ಜನ್ಮಕ್ಕಾಗಷ್ಟು ಸಾಕಾಗೋಗಿದೆ. ಅಣ್ಣ ಪ್ಲೀಸ್, ಹಾಗೆ ಮಾತಾಡ್ಬಿಡ್ವೋ. ಬೇಕಾದ್ರೆ ಅದಕ್ಕೆ ಹತ್ರ ಸಾರಿ ಕೇಳ್ತೀನೋ? ನೀವಾದ್ರೂ ಮಾತಾಡಿ. ಅದಕ್ಕೆ ಏನಂತ ಮಾತಾಡ್ಲಿ? ನಾನ್ ನಿನ್ ಮೇಲೆ ಇಟ್ಟಿದ್ ನಂಬಿಕೆನೆಲ್ಲ ನೀನ್ ಕಳ್ಕೊಂಡ್ಬಿಟ್ಟೆ. ಇನ್ ಯಾವ ಧೈರ್ಯದ ಮೇಲೆ ನಾನಿನ್ ಹತ್ರ ಮಾತಾಡ್ಲಿ? ಹೆತ್ತ ತಾಯಿಯಾಗಿ ಹೇಳ್ತಾ ಇದ್ದೀನಿ, ನಾನ್ ನಿನ್ ವಿರುದ್ಧ ನಿಂತ್ಕೊಳ್ಳೋದಕ್ಕೂ ಮುಂಚೆ ಈ ತಪ್ಪುಗಳನ್ನ ತಿದ್ಕೊಂಡ್ಬಿಡು. ನೀನ್ ಹಿಂಗೆ ಆಟಗಳನ್ನ ಆಡ್ತಾ ಇದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಮ್ಮ, ಇವಾಗ ನೀನು ಹಳೆ ಮಂಗ್ಲ ಅಲ್ಲ, ಹೊಸ ಮಂಗ್ಲ. ಹಳೆ ಮಂಗ್ಲ ಆಗಿದ್ರೆ ನಿನ್ ಬೆದರಿಕೆಗೆ ಹೆದರ್ಕೋತಿದ್ದೆ, ಆದ್ರೆ ಈಗ ಹೆದರಲ್ಲ. ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ನನ್ ತಲೆ ಕೆಟ್ಟ ನಿನ್ನ ಸಾಯಿಸೋದಕ್ಕೂ ಹೇಸಲ್ಲ ನಾನು. ಮೌ, ನೀನೇನು ಮಾಡ್ಬೇಡ. ಅಳ್ತಿರೋರ್ ಕಣ್ಣೀರ್ ಒರ್ಸಿ ಒಳ್ಳೆವಳಾಗು. ಮಾಡೋದೇನಿದ್ರು ಆ ವಸಿಷ್ಠ ಮಾಡ್ತಾನೆ, ಸುಮ್ನೆ ಹೋಗು. ವಸಿಷ್ಠನ? ಅವನೇನು ಮಾಡ್ತಾನೆ? ಏನ್ ಮಾಡೋಕ್ ಹೊರಟಿದ್ಯೋ ಮನೆ ಹಾಳ? ಏನಿಲ್ಲ, ಈ ಮನೇಲಿ ಏನೇನ್ ನಡೆದ್ರು ಇನ್ಫಾರ್ಮ್ ಮಾಡು ಅಂತ ಹೇಳಿದ. ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಏನಿದ್ರು ಅವನ್ ಆಡಿಸ್ತಾನೆ, ಈ ಮನೆಯವರು ಕುಣಿತಾರೆ. ನಾನೆಲ್ಲಾರನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಡಾನ್ಸ್ ಮಾಡ್ತೀನಿ. ಡಾನ್ಸ್ ನಿನ್ ಜನ್ಮಕ್ಕೆ. ಅವಳಿಗೆ ಮೋಸ ಮಾಡ್ದೆ ಅನ್ನೋ ಕೋಪ ಇದೆ. ಎಷ್ಟೇ ಆಗ್ಲಿ, ಪ್ರತಿಲನ್ ತಾಯಿ ನಾನು ಮಗಳನ್ನ ಕಳ್ಕೊಂಡಿದ್ದೀನಿ. ಆ ಕರುಳಿನ ಸಂತ ಏನು ಅನ್ನೋದು ನನಗೆ ಮಾತ್ರ ಗೊತ್ತು ಕಣೆ. ಆದ್ರೆ ಆ ದೇವ್ರು ನಿನಗೆ ಇಂಥ ಗೌರವ ಶಿಕ್ಷೆ ಕೊಡ್ಲಿ ಅಂತ ನಾನು ಯಾವತ್ತೂ ಬಯಸಿಲ್ಲ, ಬಯಸೋದೂ ಇಲ್ಲ. ಖುಷಿ, ಆ ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ ಅಂತ ನಾನು ಸದಾ ಬಯಸ್ತೀನಿ. ನೀನ್ ಚೆನ್ನಾಗಿರ್ಬೇಕು, ನೀನ್ ಬಾಳ್ಬೇಕು, ಬದುಕ್ಬೇಕು. ಆದ್ರೆ ನಿನ್ಮೇಲಿರೋ ಬೇಸರ ನನಗೆ ಯಾವತ್ತೂ ಹೋಗಲ್ಲ ಕಣೆ. ನನ್ನ ಮಗಳಿಗೆ ಬಂದ ಪರಿಸ್ಥಿತಿ ಖುಷಿಗೆ ಬರಬಾರ್ದು. ಸುರಿಯುವ ಕಣ್ಣೀರಲ್ಲಿ ಮನ
ಮನಸ್ಸಿನ ನೋವಿದೆ, ಒಲವಿನ ಸಮಾಧಿಗೆ ಹೃದಯದ ಹೂವಿದೆ. ಕೊನೆಯಾಗುತ್ತಿದೆ ಯಾತ್ರೆ, ಹೆಜ್ಜೆ ಇಡುವ ಮುನ್ನ ರಾಘವ, ಈ ಸಮಯದಲ್ಲಿ ನೀನು ಧೈರ್ಯವಾಗಿರಬೇಕು, ಅಳ್ಬೇಡ. ಆದಷ್ಟು ಬೇಗ ಈ ಕೆಟ್ಟ ಗಳಿಗೆಗಳೆಲ್ಲ ದೂರ ಆಗತ್ತೆ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರು. ಯಾವುದೇ ಕಾರಣಕ್ಕೂ ನೀನು ನಿನ್ನ ತಾಳ್ಮೆನ ಕಳ್ಕೋಬೇಡ. ಮೃದುಲ ವಿಷಯ ಆದರೂ ಸರಿನೆ, ನೀನು ಯಾವತ್ತೂ ಹೀಗೆಲ್ಲ ನಡ್ಕೊಂಡವನೇ ಅಲ್ಲ. ಯಾಕೋ ಹೀಗಾಗಿದೆಯಾ ನೋಡು. ಖುಷಿಗೇನೂ ಆಗೋದಿಲ್ಲ, ಅವಳು ಆದಷ್ಟು ಬೇಗ ಹುಷಾರಾಗ್ತಾಳೆ. ನೀನು ಧೈರ್ಯವಾಗಿರು. ಮನೆಯಿಂದ ಯಾರೂ ಬಂದಿಲ್ವಾ? ನೀನೊಬ್ನೇ ಇದೆಯಾ? ಸತ್ಯ ಅದ್ಗೆ ಪರಮಾತ್ಮ ಬಂದಿದ್ದಾರೆ, ಹಾಸ್ಪಿಟಲ್ ಫಾರ್ಮಾಲಿಟೀಸ್ ನೋಡ್ಕೋತಿದ್ದಾರೆ. ರಾಘವ, ಆಶ್ರಮದಲ್ಲಿ ಅಮ್ಮ ಒಬ್ಬರೇ ಇದ್ದಾರೆ, ನಾನು ಹೊರಡ್ತೀನಿ. ಖುಷಿಗೆ ಪ್ರಜ್ಞೆ ಬಂದ ತಕ್ಷಣ ನನಗೆ ಫೋನ್ ಮಾಡು, ಹಾಗೆ ಡಾಕ್ಟರ್ ಏನಂದ್ರು ಅಂತನೂ ನನಗೆ ಹೇಳು. ಸರಿಯತ್ತೆ. ನೀನು ಹುಷಾರು.